ಯಾವ ಧ್ಯೇಯ ಉದ್ದೇಶನ ಇಟ್ಕೊಂಡು ನೀವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಿ? ಯೋಜನೆಯಿಂದ ರೋಡ್, ರಸ್ತೆ, ನೀರು ಅದರ ಬಗ್ಗೆನೇ ಮಾತಾಡ್ತೀವಿ. ಯೋಜನೆ ಹಾಕೊಂಡಿದ್ದೀರ ಅಭಿವೃದ್ಧಿಪಡಿಸುವಂತ ನಿಟ್ಟಿನಲ್ಲಿ ಸರ್ಜಾಪುರ ಗ್ರಾಮವನ್ನ ಅಂತ ಆದಿವಾದಷ್ಟು ಒಳ್ಳೇದು ಮಾಡಬೇಕು ಅಂತ ತಳ್ಳಾಲಿ ಕೆಲಸಗಳನ್ನು ಮಾಡಬೇಕು. ಒಂದು ಅವಕಾಶ ಮಾಡ್ಕೊಳ್ಳಿ, ನನ್ನ ಮೇಲೆ ಭರವಸೆ ಇಟ್ಟು ನಿಮ್ಮ ಸೇವೆಯನ್ನು ಮಾಡಲು ನನಗೆ ಒಂದು ಅವಕಾಶ ನೀಡಿ. ರಾಜ್ಯದಲ್ಲಿ ಈಗಾಗಲೇ ಚುನಾವಣೆಯ ಕಾವು ಯಾವ ರೀತಿ ಜಾಸ್ತಿ ಆಗ್ತಿದೆ ಅಂತ ನೀವು ನೋಡಿದಿರಾ? ಈಗಾಗಲೇ ಮೊದಲನೇ ಬಾರಿಯ ಚುನಾವಣೆ ಮುಕ್ತಾಯವಾಗಿ ಎರಡನೇ ಹಂತದ ಚುನಾವಣೆ ನಡೆಯತಾ ಇರುವಂತದ್ದು, ಇನ್ನು 2 ದಿನಗಳು ಮಾತ್ರ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತ ಅಭ್ಯರ್ಥಿಗಳು ಪ್ರತಿಯೊಂದು ಮನೆಗೂ ತೆರಳಿ ಕೊಡಿ ಮತಭೇಟಿಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ನಾವು ಸರ್ಜಾಪುರದ ವಾರ್ಡ್ ನಂಬರ್ 2 ರಲ್ಲಿ ಇರುವಂತದ್ದು. ಇಲ್ಲಿ ಭರತ್ ಎಸ್ ಎನ್ನುವರು ಗ್ರಾಮ ಪಂಚಾಯತಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇರೋದು. ಬನ್ನಿ ಅವರೊಂದಿಗೆ ಯಾವ ಚಿನ್ನೆಯ ಮೂಲಕ ಸರ್ಜಾಪುರ ಗ್ರಾಮದಲ್ಲಿ ಯಾವೆಲ್ಲ ರೀತಿಯ ಅಭಿವೃದ್ಧಿ ಮಾಡುವಂತ ಕೆಲವೊಂದು ಯೋಜನೆಗಳನ್ನು ಹಾಕೊಂಡು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಂತ ಅವರೊಂದಿಗೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆ ಯಾವೆಲ್ಲ ರೀತಿ ಕಾವು ಪಡ್ಕೊಂಡಿದೆ, ತಿರುವು ಪಡ್ಕೊಳ್ತಿದೆ ನೋಡ್ತಾನೆ ಇದ್ದೀರ ನೀವು ದಿನ. ಯಾವ ಧ್ಯೇಯ ಉದ್ದೇಶನ ಇಟ್ಕೊಂಡು ನೀವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀರ? ಬೇಸಿಕಲಿ ಇಂಡಿಪೆಂಡೆಂಟ್ ಆಗಿ ಬೆಂಚ್ ನಂಬರ್ 3 ಚಿನ್ನದಿಂದ ಸ್ಪರ್ಧಿಸ್ತಿದ್ದೀನಿ. ನಾನು ಏನಕ್ಕೆ ಚುನಾವಣೆ ನಿಂತಿದ್ದೀನಿ ಅಂದರೆ, ನಾವೆಲ್ಲ ಇನ್ನು 50 ಇಯರ್ಸ್ ಇಂದ ರೋಡು, ರಸ್ತೆ, ನೀರು ಅದ್ರ ಬಗ್ಗೆನೇ ಮಾತಾಡ್ತೀವಿ. ಬಟ್ ಟಾಪ್ ನಾಚಲ್ಲಿ ಲೀಡರ್ಸ್ ಇದಾರಲ್ಲ, ಅವರು ಪಾಲಿಟಿಕ್ಸ್ನ ಒಂದು ಟೂಲಾಗಿ ಉಪಯೋಗಿಸ್ಕೊಂಡು, ಇವಾಗ ಸರ್ಜಾಪುರ ಅಂದರೆ ರಿಯಲ್ ಎಸ್ಟೇಟ್ ಸರ್ವೆ ನಂಬರ್ಸ್ ಬೆಳೆದಿದೆ. ಸೊ ಈ ಲೆಕ್ಕಾಚಾರದಲ್ಲಿ ಅದನ್ನೆಲ್ಲ ಸೆಟಲ್ಮೆಂಟ್ಗಳು ಮಾಡ್ಕೊಳಕ್ಕೆ ಇವರೆಲ್ಲ ನೋಡ್ತಿದ್ದಾರೆ. ಇವತ್ತು ಒಬ್ಬರು ನ್ಯಾಯ ಮಾಡಬೇಕು, ಒಬ್ಬರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಯಾರೂ ನೋಡ್ತಿಲ್ಲ ಮ್ಯಾಮ್. ಆ ಕಾಲ ಹೊರಟೋಗಿದೆ. ಒಬ್ಬ ಯುವಕರಾಗಿ ನೀವು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಹೊಸದಾಗಿ ರಾಜಕೀಯಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದೀರ. ಇದು ತಳಮಟ್ಟದ ಚುನಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಟೆನ್ಷನ್ಸ್ ಇಲ್ಲಿರುತ್ತೆ. ಮೊದಲನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ನಿಟ್ಟಿನಲ್ಲಿ ಪ್ರತಿ ಮನೆಗೂ ತೆರಳಿ ನೀವು ಯಾವ ರೀತಿ ಮತಬಾಂಧವರಲ್ಲಿ ಮತವನ್ನು ಕೇಳ್ತಾ ಇದ್ದೀರಾ ಅಂತ? ಎಲ್ಲ ಚುನಾವಣೆಗಳು ಒಬ್ಬ ಲೀಡರ್ ಅನ್ನೋರು ಅವರು ಒಳ್ಳೆಯವರ ಕೆಟ್ಟವರ, ಬಟ್ ಏನೋ ಎಲ್ಲರೂ ಹ್ಯಾಂಡಲ್ ಮಾಡಿಕೊಂಡು ಎಲ್ಲರೂ ಅವ್ರ ಹಿಂದೆ ನಡಿಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಹೊತ್ತು ಅವ್ರ ಜೊತೆಗೆ ನಡಿಬೇಕು ಅಂತ ಯೋಚನೆ ಮಾಡ್ತಿದ್ದಿಲ್ಲ. ಬಟ್ ಯುವಕರು ಎಲ್ಲರೂ ಜೊತೆಗೆ ನಡೀತಿದ್ದೀವಿ, ಮತ್ತು ದೊಡ್ಡವರು ನಾ ಎದುರ್ಸಕ್ಕೆ ಆಗ್ತಿರೋರು ಅಲ್ಲ, ಇವಾಗ ನನಗೆ ತುಂಬ ಬೆಂಬಲ ಕೊಡ್ತಿದ್ದಾರೆ ಮ್ಯಾಮ್. ಒಳ್ಳೆ ಕೆಲಸ ಮಾಡಿದಿರ, ಯುವಕರು ಬರಬೇಕು, ಆಗುತ್ತೆ ನಿಮ್ಮ ಕೈಯಲ್ಲಿ, ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಮ್ಯಾಮ್. ಸರ್ಜಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ ಇವೆಲ್ಲ ಇದೆ, ಬರೀ ಇದ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಈಗ ಜನರು ಹೊಸದನ್ನ ಬಯಸ್ತಾರೆ. ನೀವು ಮತಬಾಂಧವರು ನಿಮ್ಮನ್ನೇನಾದರೂ ಕೈ ಹಿಡಿದ್ರೆ ನೀವು ಯಾವ ರೀತಿ ಯೋಜನೆ ಹಾಕೊಂಡಿದ್ದೀರಾ ಅಭಿವೃದ್ಧಿಪಡಿಸುವಂತ ನಿಟ್ಟಿನಲ್ಲಿ ಸರ್ಜಾಪುರ ಗ್ರಾಮವನ್ನು ಅಂತ? ಗೌರ್ಮೆಂಟ್ ಫೆಸಿಲಿಟೇಟ್ ಮಾಡುತ್ತೆ, ಅದನ್ನ ಫ್ರೀ ಫ್ಲೋ ಮಾಡಬೇಕು, ಅದನ್ನ ಯಾವುದೇ ರೀತಿ ನಾವು ಅದನ್ನ ನಿಲ್ಲಿಸಬಾರ್ದು ಎಲ್ಲೂ. ಅವ್ರ ಕಮಿಟ್ಮೆಂಟ್ಸ್ಗೆ ಆಗಲಿ, ಅವ್ರ ಲೆಕ್ಕಾಚಾರಗಳಿಗೆ ಆಗಲಿ ಎಲ್ಲ ನಿಲ್ಲಿಸ್ಕೊತಾರೆ ಅದನ್ನೆಲ್ಲ. ಬಟ್ ನಮ್ಗೆ ಹಂಗಿಲ್ಲ ಮ್ಯಾಮ್, ಅದು ಫ್ರೀಯಾಗಿ ಜನಕ್ಕೆ ಅದನ್ನು ತಲುಪಬೇಕು. ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಒಳ್ಳೇದು ಮಾಡ್ಬೇಕು ಮ್ಯಾಮ್. ನಾವು ಎಲ್ಲೂ ನಾವು ದಲ್ಲಾಳಿ ಕೆಲಸಗಳು ಮಾಡಬಾರ್ದು. ಈ ಹಿಂದೆ ಇದ್ದಂಥ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂಥ ಕೆಲವೊಂದು ರಾಷ್ಟ್ರೀಯ ಅಂದರೆ ರಾಷ್ಟ್ರೀಯ ಬೆಂಬಲಿತ ಚಿಹ್ನೆಗಳೊಂದಿಗೆ ಬಂದಿರ್ತಾರೆ, ಪಕ್ಷದಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಾರೆ. ಸೊ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ, ಅವರು ಕೂಡ ಈಗ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇರ್ತಾರೆ, ಅವ್ರದ್ದು ಬೆಂಬಲಿಗರು ಕಾರ್ಯಕರ್ತರು ಹೆಚ್ಚಾಗಿರ್ತಾರೆ, ಆದರೆ ನೀವಿಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಾ. ಸೊ ನಿಮಗೆ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಯುವಕರಾಗಿರ್ಬೋದು ಊರಿನ ಜನತೆ ಕಡೆಯಿಂದ? ತುಂಬ ಸಪೋರ್ಟ್ ಸಿಗ್ತಿದೆ. ಬೇಸಿಕಲಿ ಇಲ್ಲಿ ರಾಷ್ಟ್ರೀಯ ಚಿಹ್ನೆ ಅವೆಲ್ಲ ಯಾವುದು ಮುಖ್ಯ ಅಲ್ಲ ಮ್ಯಾಮ್. ಒಳ್ಳೆ ಅಭ್ಯರ್ಥಿನ ಪಂಚಾಯತಿಗೆ ಕರ್ಕೊಂಡು ಹೋಗ್ಬೇಕು, ಬಟ್ ಇಲ್ಲಿ ಅದು ನಡೀತಿಲ್ಲ. ಒಳ್ಳೆ ಲೀಡರ್ಸ್ ಎಲ್ಲ ಅವ್ರವ್ರ ಫೇವರ್ ಇರೋರಿಗೆಲ್ಲ ಕೊಡ್ತಿದ್ದಾರೆ, ಅದು ಬಿಟ್ಟು ಒಳ್ಳೆ ಅಭ್ಯರ್ಥಿ ಒಳ್ಳೆ ಕೆಲಸಗಳು ಮಾಡ್ತಾರೆ, ಪೊಟೆನ್ಷಿಯಲ್ ಇದೆ, ಅವೆಲ್ಲ ಏನು ನೋಡ್ತಿಲ್ಲ ಮ್ಯಾಮ್. ಅವ್ರಿಗೇನಿದ್ರು ಅವ್ರ ಫೇವರ್ ಇರೋರಿಗೆ ಮಾತ್ರ ಮಾಡ್ತಿದ್ದಾರೆ. ಮನೆಯದಾಗಿ ನೀವು ಮತಬಾಂಧವರಲ್ಲಿ ಏನು ಕೇಳ್ಕೊತೀರಾ? ಒಂದು ಅವಕಾಶ ಕೊಡಿ ಯುವಕರಿಗೆ. ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಶಕ್ತಿ ಇರೋಷ್ಟು ನಾವು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಭರತ್ ಮೂರನೇ ಕ್ರಮ ಸಂಖ್ಯೆ ಬೆಂಚ್ ಗುರುತಿನ ಮೇಲೆ ನಾನು ಸ್ಪರ್ಧಿಸುತ್ತಿದ್ದೇನೆ. ಸಮಸ್ತ ಸರ್ಜಾಪುರ ಡಿವಿಷನ್ ವಾರ್ಡ್ 2 ಜನತೆಗೆ ಮನವಿ ಏನೆಂದರೆ, ನನಗೆ ಒಂದು ಚಾನ್ಸ್ ಒಂದು ಅವಕಾಶ ಮಾಡಿಕೊಡಿ, ನನ್ನ ಮೇಲೆ ಭರವಸೆ ಇಟ್ಟು ನಿಮ್ಮ ಸೇವೆಯನ್ನು ಮಾಡಲು ನನಗೆ ಒಂದು ಅವಕಾಶ ನೀಡಿ. ಇಷ್ಟು ಭರತ್ ಹೆಸರವರ ಮಾತಾಗಿತ್ತು. ಏನೀಗಾಗಲೇ ಸ್ವತಂತ್ರ ಅಭ್ಯರ್ಥಿಯಾಗಿ ಸರ್ಜಾಪುರ ವಾರ್ಡ್ ನಂಬರ್ 2 ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಯುವಕರಿಗೆ ಒಂದು ಅವಕಾಶವನ್ನು ಕೊಡಿ, ಒಂದು ಮಾದರಿ ಗ್ರಾಮವನ್ನಾಗಿ ಒಂದು ಮಾದರಿ ವಾರ್ಡ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಯಾವ ರೀತಿ ತಾವು ಪ್ರಯತ್ನ ಪಡ್ತಾರೆ. ಅಲ್ಲದೆ ಈಗಾಗಲೇ ಸರ್ಜಾಪುರ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂಥ ಕೆಲಸ ಕಾರ್ಯಗಳಿದೆ. ಕೇವಲ ಕುಡಿಯುವ ನೀರಿನ ಸಮಸ್ಯೆ ಅಲ್ಲ, ಕೇವಲ ರಸ್ತೆ ಸಮಸ್ಯೆ ಅಲ್ಲ, ಕೇವಲ ಚರಂಡಿ ವ್ಯವಸ್ಥೆ ಅಲ್ಲ, ಇದನ್ನು ಬಿಟ್ಟು ಹೊಸದನ್ನು ನಾವು ಕೂಡ ನಿಮಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಎನ್ನುವಂಥ ಒಂದು ಒಳ್ಳೆ ರೀತಿಯ ಯೋಜನೆಯನ್ನು ತಮ್ಮಲ್ಲಿ ಇಟ್ಕೊಂಡು ಈಗ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ರೂಪಾಚಂದ್ರು ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.